ನಮಸ್ಕಾರ, ನಾನು ಪ್ರಕಾಶ್ ವಯಂ, ಕನ್ನಡ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಈ ಟಿವಿ ಚಾನೆಲ್ಗಳಲ್ಲಿ ಆ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ 10 ಕೋಟಿಗೆ ಸೇಲ್ ಆಯಿತು, ಮತ್ತೆ ಈ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ 15 ಕೋಟಿಗೆ ಸೇಲ್ ಆಯಿತು. ಈ ರೀತಿ ಹೇಳೋದನ್ನ ನೀವು ಟಿವಿ ನ್ಯೂಸ್ಗಳಲ್ಲಿ ಮತ್ತೆ ಪೇಪರ್ಗಳಲ್ಲಿ ಓದಿರ್ತೀರ. ಮತ್ತೆ ಕೆಲವರಲ್ಲಿ ಮೂಡ ಅನುಮಾನ ಏನು ಅಂದ್ರೆ, ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಕೊಟ್ಟವರು ಖರೀದಿ ಮಾಡೋದ್ರಿಂದ ಅವರಿಗೇನು ಲಾಭ, ಅವರು ಆ ಹಣವನ್ನ ಮತ್ತೆ ಯಾವ ರೀತಿ ವಾಪಸ್ ಪಡೀತಾರೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ವಿಡಿಯೋದಲ್ಲಿ. ವೀಕ್ಷಕರೇ, ಒಬ್ಬ ನಿರ್ಮಾಪಕ ಒಬ್ಬ ದೊಡ್ಡ ನಾಯಕನನ್ನ ಇಟ್ಕೊಂಡು ಒಂದು ಸಿನಿಮಾನ ಮಾಡ್ತಾ ಇದ್ದಾನೆ ಅಂದ್ರೆ, ಆ ಸಿನಿಮಾದ ಮುಹೂರ್ತದ ದಿನವೇ ಸ್ಯಾಟಲೈಟ್ ಹಕ್ಕು ಸೇಲ್ ಆಗೋಗಿರುತ್ತೆ. ಮೊದಲು ನಿಮ್ಗೆ ಈ ಒಂದು ಸ್ಯಾಟಲೈಟ್ ಹಕ್ಕು ಅಂದ್ರೆ ಏನು ಅಂತ ನಿಮ್ಗೆ ಫಸ್ಟ್ ಹೇಳ್ತೀನಿ. ಇದರಲ್ಲಿ ಒಟ್ಟು 3 ಟೈಪ್ ಬರುತ್ತೆ. ಒಂದು ಸ್ಯಾಟಲೈಟ್ ಹಕ್ಕು ಅಂದ್ರೆ ಈ ಟಿವಿ ಚಾನೆಲ್ಗಳೇನಿದೆ, ಅಂದ್ರೆ ಯಾವ್ದಾರು ಒಂದು ನೆಟ್ವರ್ಕ್ ಆಗಿರ್ಬೋದು, ಅದು ಜೀ ನೆಟ್ವರ್ಕ್ ಆಗಿರ್ಬೋದು ಅಥವಾ ಸ್ಟಾರ್ ನೆಟ್ವರ್ಕ್ ಆಗಿರ್ಬೋದು ಅಥವಾ ಸನ್ ನೆಟ್ವರ್ಕ್ ಆಗಿರ್ಬೋದು, ಈ ನೆಟ್ವರ್ಕ್ ಗೆ ಒಳಪಟ್ಟ ಯಾವ್ದಾರು ಒಂದು ಚಾನೆಲ್ ಒಂದು ಸಿನಿಮಾದ ಸ್ಯಾಟಲೈಟ್ ಹಕ್ಕನ್ನ ಪಡೆದ್ರೆ, ಅಂದ್ರೆ ಒಂದು 5 ಕೋಟಿನೋ ಅಥವಾ 10 ಕೋಟಿನೋ ಕೊಟ್ಟು ಸ್ಯಾಟಲೈಟ್ ಹಕ್ಕನ್ನ ಪಡೀತಾರೆ. ಅಂದ್ರೆ ಆ ದುಡ್ಡನ್ನ ಸಿನಿಮಾದ ನಿರ್ಮಾಪಕರಿಗೆ ಕೊಡಬೇಕಾಗುತ್ತೆ. ಅಂದ್ರೆ ಯಾವ ನೆಟ್ವರ್ಕ್ ಅವರು ಈ ಒಂದು ಸ್ಯಾಟಲೈಟ್ ಹಕ್ಕನ್ನ ಖರೀದಿ ಮಾಡಿರ್ತಾರೆ, ಅವರು ಆ ಸಿನಿಮಾದ ನಿರ್ಮಾಪಕರಿಗೆ ಹಣನ ಕೊಟ್ಟು ಖರೀದಿ ಮಾಡಬೇಕಾಗುತ್ತೆ. ಮತ್ತೆ ಅದಕ್ಕೂ ಮುಂಚೆ ಅವರು ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರ್ತಾರೆ. ಅಂದ್ರೆ ಸಿನಿಮಾ ರಿಲೀಸ್ ಆಗಿ 2 ತಿಂಗಳು ಅಥವಾ 3 ತಿಂಗಳು ಅಥವಾ 4 ತಿಂಗಳು ಅಥವಾ 5 ತಿಂಗಳು, ಈ ರೀತಿ ಇಷ್ಟು ದಿನಗಳ ನಂತರ ನಮ್ಮ ಒಂದು ಚಾನಲ್ನಲ್ಲಿ ಈ ಸಿನಿಮಾವನ್ನ ಪ್ರಸಾರ ಮಾಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರ್ತಾರೆ. ಆ ರೀತಿ ಆ ಸಿನಿಮಾದ ಸ್ಯಾಟಲೈಟ್ ಹಕ್ಕನ್ನ ಒಂದು ಚಾನಲ್ ಖರೀದಿ ಮಾಡಿದ್ರೆ ಮತ್ತೆ ಬೇರೆ ಯಾವ ನೆಟ್ವರ್ಕ್ ನ ಚಾನಲ್ಗಳು ಕೂಡ ಆ ಒಂದು ಸಿನಿಮಾನ ಪ್ರಸಾರ ಮಾಡೋ ಹಾಗಿಲ್ಲ. ಆ ವಿಡಿಯೋ ರೈಟ್ಸ್ ಇವ್ರ ಬಳಿನೇ ಇರುತ್ತೆ, ಅವ್ರು ಮಾತ್ರ ಪ್ರಸಾರ ಮಾಡಬೇಕಾಗುತ್ತೆ. ಮತ್ತೆ 8 ಕೋಟಿ ದುಡ್ಡನ್ನ ಕೊಟ್ಟು ಅವ್ರು ಮತ್ತೆ ಅದನ್ನ ಹೇಗೆ ವಾಪಸ್ ಪಡೀತಾರೆ ಅಂದ್ರೆ, ಆ ಸಿನಿಮಾನ ಪ್ರಸಾರ ಮಾಡುವಂತ ಸಮಯದಲ್ಲಿ ಬರುವ ಈ ಜಾಹೀರಾತುಗಳನ್ನ ಹಾಕೋದಕ್ಕೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ಆ ಒಂದು ಸಮಯದಲ್ಲಿ. ಯಾಕೆಂದ್ರೆ KGF ಅಂತ ಒಂದು ಮೂವಿ ಟಿವಿಲಿ ಬರ್ತಾ ಇದೆ ಅಂದಾಗ ಒಂದು 30-40 ಸಾವಿರ ಜನ ಟಿವಿ ನೋಡ್ತಾ ಇರ್ತಾರೆ, ಅಂದ್ರೆ ನಾರ್ಮಲ್ ದಿನಗಳಲ್ಲಿ. ಆದ್ರೆ KGF ಅಂತ ಒಂದು ಮೂವಿ ಟಿವಿಲಿ ಬರ್ತಾ ಇದೆ ಅಂದಾಗ ಸುಮಾರು 20-25 ಲಕ್ಷ ಜನ ಟಿವಿನ ನೋಡ್ತಾ ಇರ್ತಾರೆ, ಅಂದ್ರೆ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂತಹ ಸಮಯದಲ್ಲಿ ಜಾಹೀರಾತುಗಳನ್ನ ಕೊಟ್ಟರೆ ಅವರು ಹಣ ಕೂಡ ಜಾಸ್ತಿ ಕೊಡಬೇಕಾಗುತ್ತೆ. ಬೇರೆ ಸಮಯದಲ್ಲಿ 5-10 ಸೆಕೆಂಡ್ ಅಲ್ಲಿ ಒಂದು ಜಾಹೀರಾತು ಪ್ರಸಾರ ಮಾಡಬೇಕು ಅಂದ್ರೆ ಸುಮಾರು 30,000-40,000-50,000 ರೂಪಾಯಿವರೆಗೂ ಹಣ ಕೊಡಬೇಕಾಗುತ್ತೆ. ಆದ್ರೆ ಪ್ರೇಕ್ಷಕರು ಜಾಸ್ತಿ ನೋಡುವಂತ ಸಮಯದಲ್ಲಿ ಅವರು ಇನ್ನೂ ಹೆಚ್ಚಿನ ಹಣ ಕೊಡಬೇಕಾಗುತ್ತೆ. 2 ಲಕ್ಷ, 3 ಲಕ್ಷ, 4 ಲಕ್ಷ ಕೇವಲ 5-10 ಸೆಕೆಂಡ್ ನ ಜಾಹೀರಾತುಗಳಿಗೆ ಸುಮಾರು 5 ಲಕ್ಷ ರೂಪಾಯಿವರೆಗೂ ಪೇ ಮಾಡ್ತಾರೆ. ಈ ರೀತಿ ಆ ಸಿನಿಮಾ ಮುಗಿಯೋದ್ರೊಳಗಡೆ ಸುಮಾರು 160 ಜಾಹೀರಾತುಗಳು ಪ್ರಸಾರ ಆಗಿರುತ್ತೆ. ಆ ಎಲ್ಲಾ ಜಾಹೀರಾತುದಾರರು ಕೂಡ ಸುಮಾರು 1,00,000 ರೂಪಾಯಿ ಹಣ ನೀಡಿರ್ತಾರೆ. ಅಂದ್ರೆ ಅವರಿಗೆ ಮೊದಲನೇ ಸಲ ಟಿವಿಲಿ ಪ್ರಸಾರ ಮಾಡಿದಾಗೇನೆ ಸುಮಾರು 2-3 ಕೋಟಿ ರೂಪಾಯಿ ಬರೀ ಜಾಹೀರಾತಲ್ಲೇ ಬಂದಿರುತ್ತೆ. ಮತ್ತೆ ಅವರು ಆ ಸಿನಿಮಾನ ಪದೇ ಪದೇ ಪ್ರಸಾರ ಮಾಡ್ತಾ ಇರ್ತಾರೆ, ಅವರು ಕೊಟ್ಟ ಹಣಕ್ಕಿಂತ ಡಬಲ್ ಹಣ ಅವರಿಗೆ ಬಂದ್ ಸೇರುತ್ತೆ. ಈ ರೀತಿ ಸಿನಿಮಾದ ಸ್ಯಾಟಲೈಟ್ ಹಕ್ಕು ನಿರ್ಮಾಪಕರಿಗೆ ಮತ್ತು ಚಾನೆಲ್ ಅವರಿಗೆ ಇಬ್ರು ಕೂಡ ಹಣ ತಂದು ಕೊಡುತ್ತೆ. ಮತ್ತೆ ಎರಡನೇದಾಗಿ ವಿಡಿಯೋ ರೈಟ್ಸ್. ವಿಡಿಯೋ ರೈಟ್ಸ್ ಅಂದ್ರೆ ನೀವು ನೋಡಿರ್ಬೋದು ಈ ಗಣೇಶ್ ವಿಡಿಯೋ ಮತ್ತೆ ಆನಂದ್ ಆಡಿಯೋ ಒಂದು ವಿಡಿಯೋ, ಈ ರೀತಿ ಕೆಲವು ಕಂಪನಿಗಳಿದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಿರ್ಮಾಪಕರ ಬಳಿ ಅವ್ರಿಗೆ ಸುಮಾರು 2 ಕೋಟಿನೋ ಅಥವಾ 1 ಕೋಟಿನೋ ಈ ತರ ಹಣನ ಕೊಟ್ಟು ಆ ಒಂದು ವಿಡಿಯೋ ರೈಟ್ಸ್ ನ ಇವ್ರು ಪಡಿತಾರೆ. ಅಂದ್ರೆ ಇವರ ಒಂದು ಕಂಪನಿ ಮೂಲಕ ಸಿಡಿ ಮತ್ತೆ ಡಿವಿಡಿ ರೂಪದಲ್ಲಿ ಆ ಒಂದು ಸಿನಿಮಾನ ಬಿಡುಗಡೆಗೊಳಿಸ್ತಾರೆ. ಅಲ್ಲೂ ಕೂಡ ಅಗ್ರಿಮೆಂಟ್ ಆಗಿರುತ್ತೆ, ಇಷ್ಟು ದಿನದ ನಂತರ ನೀವು ಬಿಡುಗಡೆಗೊಳಿಸಬೇಕು ಅಂತ. ಆ ರೀತಿ ಮಾಡಿ ಅವರು ಅದನ್ನ ಪ್ರಪಂಚಾದ್ಯಂತ ಸಿಡಿ ಮತ್ತೆ ಡಿವಿಡಿ ರೂಪದಲ್ಲಿ ಮಾರಾಟನ ಮಾಡ್ತಾರೆ. ಮತ್ತೆ ಅದರ ಸೇಲ್ಸ್ ಎಲ್ಲ ಕಮ್ಮಿ ಆದ್ಮೇಲೆ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲೂ ಕೂಡ ಅದನ್ನ ಅಪ್ಲೋಡ್ ಮಾಡ್ತಾರೆ, ಅಲ್ಲಿಂದನೂ ಕೂಡ ಅವರಿಗೆ ಹಣ ಬರುತ್ತೆ. ಮತ್ತೆ ಮೂರನೇದಾಗಿ ಸಿನಿಮಾದ ಡಿಜಿಟಲ್ ರೈಟ್ಸ್. ಅಂದ್ರೆ ಉದಾಹರಣೆಗೆ ಈಗ ಅಮೆಜಾನ್ ಪ್ರೈಮ್ ಏನಿದೆ, ಇವರು KGF ಸಿನಿಮಾನ ಸುಮಾರು 18 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ ಅಂತ ನ್ಯೂಸ್ ಇದೆ. ಮತ್ತೆ ಅವರು ಕೂಡ ಇದೇ ರೀತಿ ಹಣ ಬರೋದು. ಅವ್ರದ್ದು ವೆಬ್ಸೈಟ್ ಇದೆ ಮತ್ತೆ ಆಪ್ ಇದೆ. ಮತ್ತೆ ನೀವು ಅಮೆಜಾನ್ ಪ್ರೈಮ್ಗೆ ಜಾಯ್ನ್ ಆಗಬೇಕು ಅಂದ್ರೆ ಸುಮಾರು ತಿಂಗಳಿಗೆ 1,000 ರೂಪಾಯಿ ಕೊಡಬೇಕಾಗುತ್ತೆ. ಮತ್ತೆ ಈ ಒಂದು ವೆಬ್ಸೈಟ್ ಪ್ರಪಂಚಾದ್ಯಂತ ವರ್ಕ್ ಆಗುತ್ತೆ. ಆ ಒಂದು ವೆಬ್ಸೈಟ್ ಗಳಲ್ಲೂ ಕೂಡ ಸುಮಾರು 1,00,000 ಜನ ಸಿನಿಮಾನ ನೋಡ್ತಾರೆ. ಮತ್ತೆ ಅವರಿಗೆ ಆಪ್ ಗಳಿಂದ ಮತ್ತೆ ವೆಬ್ಸೈಟ್ ಆಡ್ ಗಳಿಂದ ಮತ್ತೆ ಪ್ರೈಮ್ ನ ಮೆಂಬರ್ಶಿಪ್ ಹಣದಿಂದ ಈ ರೀತಿ ಅವರು ಕೂಡ ಸುಮಾರು 1,00,000 ರೂಪಾಯಿ ಹಣ ಬರುತ್ತೆ. ಈ ರೀತಿ ಸಿನಿಮಾದ ವಿಡಿಯೋ ರೈಟ್ಸ್ ಮತ್ತೆ ಸ್ಯಾಟಲೈಟ್ ರೈಟ್ಸ್ ಡಿಜಿಟಲ್ ರೈಟ್ಸ್ ನಿರ್ಮಾಪಕರಿಗೆ ಹಣ ಬರುತ್ತೆ. ಮತ್ತೆ ಅದನ್ನು ತಗೊಂಡವರು ಕೂಡ ನನಗೆ ಏನ್ ಹೇಳಿದೆ ಆ ಒಂದು ದಾರಿಯಲ್ಲಿ ಅವರು ಕೂಡ ಹಣ ಸಂಪಾದನೆ ಮಾಡ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಮಾಹಿತಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.